ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಆದರೂ ನಾನು ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಮಿಸ್ಟರ್ ಪ್ರಸಾದ್ ಪರ್ಚೇಸ್ 2 lakh rupees, ಓಕೆನಾ, 15% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಫ್ರಮ್ ಮಿಸ್ಟರ್ ಯೋಗೇಶ್ ಆಟ್ 103 rupees. ನೋಡಿ, ಒಂದು ಡಿಬೆಂಚರ್ 100 rupees ಅವ್ನು ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ? 103 rupees ಪರ್ಚೇಸ್ ಮಾಡ್ತಾ ಇದ್ದಾನೆ. ಓಕೆನಾ? ಯಾವತ್ತು? ಆನ್ 1st of August 2014 ಪರ್ಚೇಸ್ ಮಾಡ್ತಾ ಇರೋ ಡೇಟು 1st August. ಅಲ್ಲಿಗೆ 1st August ಹಿಂದೆ ಬರೋದ್ ಮಾತ್ರ ತಗೊಳ್ಬೇಕು, ಮುಂದೆ ಬರೋದು ಆಮೇಲೆ ಏನಾಗುತ್ತೆ. ಓಕೆನಾ? ಆನ್ ವಿಚ್ 2% ಈಸ್ ಸ್ಟ್ಯಾಂಪ್ ಡ್ಯೂಟಿ, ಟ್ಯಾಕ್ಸಸ್ 1.5%, ಬ್ರೋಕರೇಜ್ 1%, ಲೀಗಲ್ ಚಾರ್ಜಸ್ 50 ವಾಸ್ ಚಾರ್ಜ್, ಅಂಡ್ ಡೇಟ್ ಆಫ್ ಇಂಟ್ರೆಸ್ಟ್ 31st March 2014 ಅಂಡ್ 31st September 2014 ಅಂತ ಹೇಳ್ತಾರೆ. ಫಸ್ಟ್ ಡೇಟ್ ಹಾಕೊಳ್ಳಿ, ಫಸ್ಟ್ 30th of September 2014. ದಯವಿಟ್ಟು, ದಿಸ್ ಇಸ್ ಅ ವೆರಿ ವೆರಿ ಇಂಟೆಲಿಜೆಂಟ್ ಕ್ವಶನ್. ಎಂಡ್ ಯಾವತ್ತಪ್ಪ? 30th of September 2014. ಮಿಡ್ಲ್ ಯಾವತ್ತಂತೆ? 31st March 2014. ಬಿಗಿನಿಂಗ್ ಯಾವತ್ತಾಗಿರುತ್ತಪ್ಪ? 1st of October 2013 ಆಗಿರುತ್ತೆ. ಕರೆಕ್ಟ್? ಹೆಂಗಮ್ಮ? ಅಮ್ಮ ಇಲ್ಲಿ ಸೆಪ್ಟೆಂಬರ್ ಇದು ಕೊಟ್ಟಿಲ್ಲ, ಇದು ನಾನ್ ಹಾಕಿರೋದು. ಓಕೆನಾ? ಎಂಡಿಂಗ್ ಯಾವತ್ತಪ್ಪ? 30/9/2014. ಅದರಿಂದ 12 ತಿಂಗಳು ಹಿಂದೆ ಬನ್ನಿ. ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? October 13 ಇಂದ ಸ್ಟಾರ್ಟ್ ಆಗಿರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 6 ತಿಂಗಳು. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ 6 ತಿಂಗಳು ಆಯ್ತು. ಈಗ ನೋಡ ಅಣ್ಣ, ಯಾವತ್ ಪರ್ಚೇಸ್ ಮಾಡಿರೋದು? ಪ್ರಸಾದ್ ಪ್ರಸಾದ್ ಪರ್ಚೇಸ್ ಮಾಡಿರೋದು 1st of August 2014. August 14 ಇಲ್ಲೇ ಬರ್ತದೆ. ಕರೆಕ್ಟಾ? ಕರೆಕ್ಟಾ ಇಲ್ರಿ? ಹಾಗಾದ್ರೆ ಇಲ್ಲಿ 1st April 2014, 1st April 2014, ನಾನು 1st August ಇರೋದನ್ನ ನಾನೇನ್ ಮಾಡ್ಕೊಳ್ತೀನಿ ಗೊತ್ತಾ? 31st July 2014 ಮಾಡ್ಕೊಳ್ತೀನಿ. 1st August ಅಂದ್ರೆ ಒಂದೇ, July 31st ಅಂದ್ರೆ ಒಂದೇ. ಕರೆಕ್ಟಾ? ಹಾಗಾದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಹೌ ಮೆನಿ ಮಂತ್ಸ್ ಇಂಟ್ರೆಸ್ಟ್? 4 months ಇಂಟ್ರೆಸ್ಟ್ ವಿ ಹ್ಯಾವ್ ಟು ಪೇ. ಅಸ್ಯೂಮ್ ದಟ್ ನೀವೇ ಯೋಚನೆ ಮಾಡಿ, 100 rupees ಡಿಬೆಂಚರ್ಗೆ 103 rupees ಕೊಡ್ತಾ ಇದ್ದಾನೆ ಅಂದ್ರೆ ಬಡ್ಡಿ ಇರುತ್ತ ಅದರಲ್ಲಿ? ಕೊಡ್ತಾ ಇದ್ದಾರೆ 103 rupees ಬಡ್ಡಿ ಸಮೇತ ಅಂತ ಯಾರಾದ್ರೂ ಪರ್ಚೇಸ್ ಮಾಡ್ತಾರ? ಯಾರು ಪರ್ಚೇಸ್ ಮಾಡಲ್ಲ. ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ಯಾವ್ದಾದ್ರೂ ಇನ್ವೆಸ್ಟ್ಮೆಂಟ್ ರೇಟ್ ಮಾರ್ಕೆಟ್ ಅಲ್ಲಿ ಕಡಿಮೆ ಇದ್ರೆ ಮಾತ್ರನೇ ನಾವು ಏನ್ ಮಾಡ್ತೀವಿ? ಬಾರ್ಗೇನ್ ಮಾಡ್ತೀವಿ. ಕರೆಕ್ಟಾ? ಏ, ಆ ಬಾಂಡು, ಆ ಡಿಬೆಂಚರ್ದು ಪ್ರೈಸ್ ಅಷ್ಟಿಲ್ಲ, ಮಾರ್ಕೆಟ್ ಅಲ್ಲಿ ಇಷ್ಟ ಓಡ್ತೈತೆ, ನಾನು ಬಡ್ಡಿ ಸಮೇತಾನು ಅಷ್ಟೇ ಕೊಡ್ತೀನಿ, ಇಷ್ಟೇ ಕೊಡ್ತೀನಿ ಅಂತ ಬಾರ್ಗೇನ್ ಮಾಡ್ತೀವಿ. ಈ ಡಿಬೆಂಚರ್ದು ಮಾರ್ಕೆಟ್ ಅಲ್ಲಿ ಏನಿದೆ ಬೆಲೆ? ಚೆನ್ನಾಗಿದೆ. ಕರೆಕ್ಟಾ? 100 rupees ಡಿಬೆಂಚರ್ ನ 100 rupees ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ 103 rupees ಏನಿರಲ್ಲ, ಇಂಟ್ರೆಸ್ಟ್ ಸೇರ್ಕೊಂಡಿರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಮ್ಗೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಜಾಸ್ತಿ ಪ್ರೈಸ್ ಇದ್ರೆ ಎಕ್ಸ್ ಇಂಟ್ರೆಸ್ಟ್ ಅಂತ, ಕಡಿಮೆ ಇದ್ರೆ ಕಮ್ ಇಂಟ್ರೆಸ್ಟ್ ಅಂತ. ಏನು ಕೊಟ್ಟಿಲ್ಲ ಈ ಕ್ವಶನ್ ಅಲ್ಲಿ? ಏನು ಕೊಟ್ಟಿಲ್ಲ, ಕಮ್ ಇಂಟ್ರೆಸ್ಟ್ ಎಕ್ಸ್ ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ. ಕರೆಕ್ಟಾ? ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಪ್ರೈಸ್. ಕರೆಕ್ಟಾ? ಅಥವಾ ಟೋಟಲ್ ಪರ್ಚೇಸ್ ಪ್ರೈಸ್. ಕರೆಕ್ಟಾ? ಈಗ ಪರ್ಚೇಸ್ ಪ್ರೈಸ್ ನೋಡ, 2 lakh rupees ಅಲ್ವಾ ಪರ್ಚೇಸ್ ಮಾಡಿರೋದು? 100 rupees ಇದಕ್ಕೆ ಎಷ್ಟಪ್ಪ ಕೊಡ್ತಾ ಇದೀವಿ? 103 rupees ಕೊಡ್ತಾ ಇದೀವಿ. ಕರೆಕ್ಟಾ? ಅವನು ಎಲ್ಲೂ ಹೇಳಿಲ್ಲ 100 rupees ಅಂತ ಹೇಳಿ, ಅರ್ಥ ಮಾಡ್ಕೊಳ್ಬೇಕು ನಾವೇ 100 rupees ಅಂತ ಹೇಳಿ. 100 rupees ಎಷ್ಟು ಕೊಡ್ತಾ ಇದಾರೆ? 103 rupees ಕೊಡ್ತಾ ಇದ್ದಾರೆ. ಎಷ್ಟಾಯ್ತು? 2 lakh 6000 rupees ಆಯ್ತು. ಅಲ್ಲಿಗೆ 6000 rupees ಕೊಟ್ಟು, ಜಾಸ್ತಿ ಕೊಟ್ಟು ತಗೊಳ್ತಾ ಇದಾರೆ. ಇದಕ್ಕೆ ಇನ್ನೂ ಒಂದಷ್ಟು ಆಡ್ ಮಾಡಬೇಕು. ಏನದು ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಟ್ಯಾಂಪ್ ಡ್ಯೂಟಿ.
ಲಕ್ಷದ 6000 ರೂಪಾಯಿ ಮೇಲೆ 2% 4120 ಟ್ಯಾಕ್ಸಸ್ 2,06,000 ಮೇಲೆ 1.5% 3,090 ಬ್ರೋಕರೇಜ್ 1% 2,06,000 ಮೇಲೆ 1% 2,060 ಆಮೇಲೆ ಲೀಗಲ್ ಚಾರ್ಜಸ್ ಅ ಫಿಕ್ಸ್ಡ್ ಅಮೌಂಟ್ ಕರೆಕ್ಟಾ 50 ರೂಪಾಯಿ ಅಲ್ಲಿಗೆ ಟೋಟಲ್ ಮಾಡಿ 11 20 22 3 7 9 15 1 2 ಇದು ನಾ ಏನಂತ ಹೇಳ್ತೀವಿ ಟೋಟಲ್ ಪರ್ಚೇಸ್ ಪ್ರೈಸ್ ಕೇಳಿರೋದು ಏನ್ ನಮ್ಗೆ ಏನ್ ಕೇಳಿದಾರೆ ನೋಡಿ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಮಾಡಿದ್ವಿ ದಿಸ್ ಇಸ್ ದ ಕಾಸ್ಟ್ ಆಫ್ ಪರ್ಚೇಸಸ್ ಕರೆಕ್ಟಾ ಕರೆಕ್ಟ್ ನಾವು ಲೆಟ್ ಅಸ್ ಡ್ರಾ ದ ಜರ್ನಲ್ ಎಂಟ್ರಿ ಓಕೆ ಫಸ್ಟ್ ಜರ್ನಲ್ ಎಂಟ್ರಿ ಇಸ್ ಡಿವೆಂಚರ್ಸ್ ಅಲ್ವಾ ಅದು 15% ಡಿವೆಂಚರ್ಸ್ ಅಕೌಂಟ್ ಡೆಬಿಟ್ 2,15,320 ಟು ಬ್ಯಾಂಕ್ ಅಕೌಂಟ್ 2,15,320 ಬರಲ್ವಾ ಎಂಟ್ರಿ ನಿಮಗೆ ಬೀಯಿಂಗ್ ಡಿವೆಂಚರ್ಸ್ ಪರ್ಚೇಸ್ಡ್ ಬೀಯಿಂಗ್ ಅದನ್ನು ಬರೀಲ್ಲ ಬೀಯಿಂಗ್ ಡಿವೆಂಚರ್ಸ್ ಪರ್ಚೇಸ್ಡ್ ಕರೆಕ್ಟಾ ಈಗ ಪಾಪ ಇವನು ಯಾರು ಮಿಸ್ಟರ್ ಪ್ರಸಾದ್ ಏಪ್ರಿಲ್ ಇಂದ ಜುಲೈ ವರೆಗೂ ಹೌದಾ ಏಪ್ರಿಲ್ ಇಂದ ಜುಲೈ ವರೆಗೂ ಬಟ್ಟೆ ಯಾರು ಕೊಡ್ಬೇಕು ಯಾರ ಹತ್ರ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅವ್ರಿಗೆ ಕೊಡ್ಬೇಕು ಕರೆಕ್ಟಾ ಹಾಗಾದ್ರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಬರುತ್ತೆ ಗೊತ್ತಿಲ್ಲ ಕರೆಕ್ಟಾ ಈಗ ನೋಟ್ ಹಾಕೋಣ ದಯವಿಟ್ಟು ಕೇಳಿಸ್ಕೊಳ್ಳಿ ಕ್ಲೀನಾಗೆ ಫಸ್ಟ್ ಪೀರಿಯಡ್ ಇಂಟ್ರೆಸ್ಟ್ ಪೀರಿಯಡ್ ಇದು ಹಂಗೆ ಮಾಡಬಹುದು ಏನು ಬೇಕಾಗಿಲ್ಲ ಆದರೂ ಮಾಡಿ ಓಕೆನಾ ಫಸ್ಟ್ ಏಪ್ರಿಲ್ 2014 ಟು 31st ಆಫ್ ಜುಲೈ ಎಷ್ಟು ತಿಂಗಳಾಯ್ತು 4 months ಆಯ್ತು ಕರೆಕ್ಟಾ ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಟೋಟಲ್ ನಿಮಗೆ ಬಡ್ಡಿ ಕೊಡ್ಬೇಕಾದ್ರೆ ಯಾವ್ದ್ರ ಮೇಲೆ ಕೊಡ್ತಾರಮ್ಮ 215,320 ರೂಪಾಯಿ ಮೇಲೆ ಕೊಡ್ತಾರ ಅಥವಾ 2 ಲಕ್ಷ ರೂಪಾಯಿ ಮೇಲೆ ಕೊಡ್ತಾರ ಕಂಪನಿ 2 ಲಕ್ಷ ರೂಪಾಯಿ ಮೇಲೆ ಕೊಡೋದು ಕರೆಕ್ಟ್ ಕಾಸ್ಟ್ ಪ್ರೈಸ್ ಮೇಲೆ ಕೊಡೋದು ಫೇಸ್ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ 15% ಎಷ್ಟು ತಿಂಗಳಿಗೆ 4 ತಿಂಗಳಿಗೆ 15 30 30,000 ಅಂದ್ರೆ 10,000 ರೂಪಾಯಿ ಬರುತ್ತೆ ಕರೆಕ್ಟಾ ಈಗ ಇಲ್ಲಿ 10,000 ಅರ್ಥ ಆಗ್ತಿದ್ಯಾ ಕ್ಲಿಯರ್ ಏನ ಅರ್ಥ ಆಯ್ತಾ ಇದಕ್ಕೆ 6 ಮಂತ್ ಬರ್ಕೊಂಡು